ಇಷ್ಟು ಇಂಟರ್ವ್ಯೂಸ್ ನಾವೆಲ್ಲ ನೋಡಿದೀವಿ, ಅಷ್ಟು ದಿನದಿಂದ ಪ್ರಮೋಷನ್ ಮಾಡ್ತಿದ್ದಾರೆ. ಬಟ್ ನಾನು ಒಂದು ಬೀಂಗ್ ಎ ಜರ್ನಲಿಸ್ಟ್ ಅಬ್ಸರ್ವ್ ಮಾಡಿದ್ದೆ ಏನಂದ್ರೆ, ಸುದೀಪ್ ಸರ್ ಎಲ್ಲರೂ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಹೋಗ್ಲಿ ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್, ವಿಕ್ರಾಂತ್ ರೋಣಾ ಆಸ್ ಎ ಹೋಲ್ ಮಾತಾಡ್ತಾ ಇದ್ದಾರೆ. ಬಟ್ ಅವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಬೇಕು ಅಂತ ನಾವು ಡಿಜಿಟಲ್ ಅವರೆಲ್ಲ ಆಕ್ಚುಲಿ ಮಾತಾಡ್ಕೊಂಡು ಬಂದಿದ್ವಿ. ಸುದೀಪ್ ಸರ್ ನಿಮ್ಮ ಎಫರ್ಟ್ ಅದರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದೆ. ಅದು ಪ್ರತಿಯೊಂದು ವಿಷಯದಲ್ಲೂ ಆಗಿರ್ಬೋದು. ಸೊ ನಮಗೆ ಸುದೀಪ್ ಸರ್ದು ತುಂಬಾ ಎಮೋಷನಲ್ ಸೀನ್ಸ್ ಎಲ್ಲ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆ ಟ್ರೇಲರ್ ಗ್ಲಿಮ್ಸು ಅದೆಲ್ಲ ನೋಡಿದಾಗ ಒಂದು ಬೇರೆನೇ ಸಾರ್ಟ್ ಆಫ್ ಎಮೋಷನ್ಸ್ ಇದೆ ಅಂತ. ಸೊ ನಿಮ್ಮ ಪ್ರಿಪ್ರೇಷನ್ಸ್ ಹೆಂಗಿರ್ತಿತ್ತು ಅಂತ? ನೀವು ಅಂದ್ಕೊಂಡಷ್ಟೆಲ್ಲ ನಾನು ಮಾಡಲ್ಲ. ನಾನು ದಿನನಿತ್ಯ ಬೆಳಗ್ಗೆ ಎದ್ದರೆ ಖಾಲಿ ಹಳೆ ಥರ ಸೆಟ್ಟಿಗೆ ಹೋಗ್ತೀನಿ. ನಾನು ಹೋಗ್ಬೇಕಾದ್ರೆ ಯಾವುದೋ ಮೂವಿನೂ ಏನಾದ್ರು ನೋಡ್ತಾ ಇರ್ತೀನಿ. ಬಟ್ ಐ ಆಮ್ ಅ ವೆರಿ ಅರ್ಲಿ ಬರ್ಡ್. ಐ ರಿಪೋರ್ಟ್ ಟು ದ ಸೆಟ್. ಈವನ್ ಇಫ್ ಮೈ ಡೈರೆಕ್ಟರ್ ಇಸ್ ಟೋಲ್ಡ್ ಮೀ ಲೈಕ್ 10 o'clock is the first shot, ಐ ಲೈಕ್ ಟು ಬಿ ಇನ್ ಮೈ ಸೆಟ್ ಬೈ 6 o'clock. ಐ ಆಮ್ ಆಲ್ವೇಸ್ ದೇ ಬೈ 6, 6:15 ಒಳಗಡೆ ಇರ್ತೀನಿ. ನಾನು 7 ಗಂಟೆ ಒಳಗೆ ನನ್ನ ಶಾಟ್ ಆಗಿಬಿಡ್ಬೇಕು ನನಗೆ. That is my ಒಂದು ಹಠ ನಂದು ಆ್ಯಕ್ಚುಲಿ. ಬಿಕಾಸ್ ಐ ಥಿಂಕ್ ಮಾರ್ನಿಂಗ್ ಲೈಟ್ ತುಂಬ ಚೆನ್ನಾಗಿರುತ್ತೆ. ಈವನ್ ಇಫ್ ಯರ್ ಔಟ್ಡೋರ್, ಇಂಡೋರ್ ಇದ್ದರೂ ಕೂಡ ಒಂದು ಫ್ರೆಶ್ ಆಗಿರ್ತೀವಿ. ಆ್ಯಂಡ್ ಇನ್ನೊಂದೇನಾಗುತ್ತೆ, ನಾವುಗಳು ಕರೆಕ್ಟಾಗಿ ಸೆಟ್ಟಿಗೆ ಬರೋದ್ರಿಂದ ಎಲ್ಲ ಕಲಾವಿದರು ಬೇಗ ರಿಪೋರ್ಟ್ ಆಗ್ತಾರೆ. ಇಲ್ಲಾಂದರೆ ಏನಾಗುತ್ತೆ, ಪಾಪ ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆಗಳಿರ್ತಾವೋ ಏನೋ ಗೊತ್ತಿಲ್ಲ. ಎಲ್ಲ 10 ಗಂಟೆ, 11 ಗಂಟೆ, 9:30 ಬರೋರು ಇದ್ದಾರೆ. ಒಂದು ಒಳ್ಳೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬರೋರು ಇದ್ದಾರೆ. ಬಟ್ ಸಬ್ಮಿಟ್ ಅಪ್ ಲೆಟ್ ಎವ್ರಿಬಡಿ ಕಮ್ ಆನ್ ಟೈಮ್. ಸೊ ಬ್ಯಾಂಗ್ಳೂರಲ್ಲಿ ಇರ್ತೀವೋ ಹೈದ್ರಾಬಾದಲ್ಲಿ ಇರ್ತೀವೋ, ಟ್ರಾಫಿಕ್ ಇಸ್ ಎವ್ರಿವೇರ್. ನಿಮಗೆ ತೂಕ ಹಾಕೋದ್ರೆ ಕೆಲವು ಗ್ರಾಮ್ಸ್ ಕಮ್ಮಿ ಇರ್ಬೋದು ಅಷ್ಟೇ. ಲೆಟ್ ಅಸ್ ಗೋ ಬ್ಯಾಕ್ ಹೋಮ್ ಸೂನ್. ಬಿಕಾಸ್ ನನಗೆ ನನ್ನ ಈವ್ನಿಂಗ್ ವರ್ಕೌಟ್ ಇಂಪಾರ್ಟೆಂಟು. ವರ್ಕೌಟ್ ಆದಮೇಲೆ ನಾನು ಐ ಸಿಟ್ ಫಾರ್ ಡ್ರಿಂಕ್, ದಟ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ವೆನ್ ಎವರ್ ಐ ಕ್ಯಾನ್. ದಟ್ ಇಸ್ ಐ ಗೆಸ್ ಯು ಪ್ಲ್ಯಾನ್ ಇಟ್. ಸೊ ನಾನು ಖಾಲಿ ಹಾಳಲ್ಲಿ ಹೋಗೋದೇನಕ್ಕಂದ್ರೆ, ಐ ಥಿಂಕ್ ಐ ಬಿಲೀವ್ ದಟ್ ಐ ಹ್ಯಾವ್ ಟು ಕೇಟರ್. ನನ್ನ ಡೈರೆಕ್ಟರ್ ತಲೆಯಲ್ಲಿ ಏನಿದೆ ನನಗೆ ಗೊತ್ತಾಗಬೇಕು. ಅವ್ರ ಹತ್ರ ನಮ್ದು ಏನು ಡಿಸ್ಕಷನ್ ಆಗಬೇಕು, ಸಿನಿಮಾ ಮುಂಚೆ ಮಾಡಾಗಿರುತ್ತೆ ನಾವು. ಇಲ್ಲಿ ನಾನೇನೋ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ ಅಂದರೆ ಅವ್ರ ಡೈರೆಕ್ಟ್ರ್ ಸೆಟ್ಟಲ್ಲಿ ಏನು ಬೇಕಂಗಾರೆ. ಐ ಡೋಂಟ್ ನೋ. ಐ ಲೈಕ್ ಟು ಹ್ಯಾವ್ ಅ ರಿಲೇಷನ್ಶಿಪ್ ವಿತ್ ಮೈ ಡೈರೆಕ್ಟರ್. ಐ ಲೈಕ್ ಟು ಗೋ ಸಿಟ್ ವಿತ್ ಹಿಮ್. ಐ ಲೈಕ್ ಟು ಟಾಕ್ ಟು ಹಿಮ್. ಅವ್ರ ತಲೆಯಲ್ಲಿ ಏನಿದೆ, ಅವತ್ತು ಏನು ಅಂದ್ಕೊಂಡಿದ್ದಾರೆ ಮಾಡೋಕ್ಕೆ, ಅವತ್ತಿನ ಸೀನ್ ಏನು, ಇನ್ನೊಂದು ದಿವಸ ರಾತ್ರಿ ಒಂದು ಸಲ ಡಿಸ್ಕಷನ್ ಆಗಿರುತ್ತೆ. ಸೆಟ್ಟಲ್ಲಿ ಹೋದ ತಕ್ಷಣ ಫೀಲ್ಡಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಐ ಲೈಕ್ ಟು ಡೂ ದ್ಯಾಟ್. ಆ್ಯಂಡ್ ದೆನ್ ಐ ಲೈಕ್ ಟು ಮೇಕ್ ಮೈ ಡೈರೆಕ್ಟರ್ ಹ್ಯಾಪಿ. ಯೋ ಹಿ ಶುಡ್ feel like he has a relationship with 100 women when he sees my shot. That is my challenge. Your heroine na nodbadu, nanu nodbeku. Adu hata irutte nanige. So gottaitalla nimage. So adu bittu nam nirdeshakaru heroine otti maatadta kutre onde nan chana madilla anta artha illa, nan eshte madidhi ivru hage anta artha. So eradu challenge nanige. But I guess it's very important that we cater to the requirement of the director, irrelevant to your talent, your approach, whatever it is. So yeah, there is that huge thing I go with. And I like to be my director's actor. Whoever the director avru opkonda admele, he is my director. I will do what he wants. Super. There will be an improvisation, obviously. Correct. Adu yavade patranu yavade kalavidare kotru made martare. Ide Vikranth Rona tondagi kannada chitrangadalle ella herogalu kotru avurde on shailiyalli maartirtare. Idu nan shailiyal.